ಹಾಯ್ ನಮಸ್ಕಾರ ನಾನು ವಿಜಯ್ ವಸಿಷ್ಠ ಟೆಕ್ ಅನ್ವೇಷನಿ ಯೂಟ್ಯೂಬ್ ಚಾನಲ್ನಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟ್ರಾಫಿಕ್ ಫೈನ್ ಅಥವಾ ಟ್ರಾಫಿಕ್ ಚಲನ್ ಏನಿದೆ ಅದನ್ನು ನೀವು ಹೇಗೆ ಆನ್ಲೈನ್ನಲ್ಲಿ ಪೇ ಟಿ ಎಮ್ ಮೂಲಕ ಪೇ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ಸೊ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಹಾಗೂ ಪೇ ಟಿ ಎಮ್ ಮರ್ಜಾಗಿ ಈ ಒಂದು ಫೀಚರ್ನ ತಂದಿದ್ದಾರೆ ಸೊ ಆನ್ಲೈನಲ್ಲಿ ನೀವು ಪೇ ಟಿ ಎಂ ಮೂಲಕ ಪೇ ಮಾಡಬೇಕಂದ್ರೆ ಆಬ್ವಿಯಸ್ಲಿ ನಿಮ್ಮ ಬಳಿ ಪೇ ಟಿ ಎಮ್ ಅಪ್ಲಿಕೇಶನ್ ಇರಬೇಕಾಗತ್ತೆ ಅದನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ನಾನು ಅದರ ಒಂದು ಡೈರೆಕ್ಟ್ ಡೌನ್ಲೋಡ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಪೇ ಟಿ ಎಮ್ನಲ್ಲಿ ಅಕೌಂಟ್ ಇಲ್ಲಾಂದರೆ ಅಕೌಂಟ್ ಮಾಡಿಕೊಳ್ಳಿ ಅಕೌಂಟ್ ಇದ್ದರೆ ಲಾಗಿನ್ ಆಗಿ ಸೊ ನನ್ನ ಒಂದು ಅಕೌಂಟಿಗೆ ನಾನು ಲಾಗಿನ್ ಆಗ್ತೀನಿ ಇವಾಗ ಸೊ ಲಾಗಿನ್ ಆಗಿ ಆಗಿದೆ ನಾನು ಇಲ್ಲಿ ನೋಡಿ ಮೇಲೆ ನಿಮಗೆ ಪೇ ಸೆಂಡ್ ಮನಿ ಟು ಬ್ಯಾಂಕ್ ಅಕೌಂಟ್ ರೀಚಾರ್ಜ್ ಆ್ಯಂಡ್ ಪೇ ಬಿಲ್ಸ್ ಈ ರೀತಿಯಾಗಿ ಮೂರು ಆಪ್ಷನ್ ಕಾಣ್ತಾ ಇದೆ ಸೊ ನೀವು ಇಲ್ಲಿ ರೀಚಾರ್ಜ್ ಆ್ಯಂಡ್ ಪೇ ಬಿಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅವಾಗ ನೋಡಿ ಮೈ ರೀಚಾರ್ಜಸ್ ಆ್ಯಂಡ್ ಬಿಲ್ಸ್ ಅನ್ನುವಂಥ ಒಂದು ಪೇಜಿಗೆ ಹೋಗುತ್ತೆ ಈ ರೀತಿಯಾಗಿ ಸೊ ನಿಮಗೆ ಅಲ್ಲಿಗೆ ಹೋಗೋಕೆ ಗೊತ್ತಾಗಿಲ್ಲ ಅಂದರೆ ಈ ಹೋಮ್ ಪೇಜ್ ಏನಿದೆ ಅಲ್ಲೇ ನೀವು ಕೆಳಗೆ ಸ್ಕ್ರೋಲ್ ಮಾಡಿದರೆ ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ಸ್ ಅಂತ ಕಾಣುತ್ತೆ ಸೊ ಅಲ್ಲಿ ನೀವು ವ್ಯೂ ಮೋರ್ ಅಂತ ಇದೆಯಲ್ವಾ ಇಲ್ಲಿ ಸೆಕೆಂಡ್ ಕಾಲಮ್ನಲ್ಲಿ ಲಾಸ್ಟಿಗೆ ವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡಿ ಓಕೆ ವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡಿದಾಗಲೂ ಕೂಡ ಅದೇ ಒಂದು ಪೇಜಿಗೆ ಹೋಗುತ್ತೆ ನೆಕ್ಸ್ಟು ನಾವು ಟ್ರಾಫಿಕ್ ಫೈನ್ ಅಥವಾ ಟ್ರಾಫಿಕ್ ಚಲನ ಪೇ ಮಾಡೋಕ್ಕೆ ಹೋಗ್ತಿರೋದ್ರಿಂದ ನಾವಿಲ್ಲಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಬೇಕು ಓಕೆ ಇಲ್ಲಿ ನೋಡಿ ಸಿಟಿ ಸರ್ವಿಸಸ್ ಅಂತ ಕಾಣ್ತಾ ಇದೆ ಅಪಾರ್ಟ್ಮೆಂಟ್ಸ್ ಎಜುಕೇಷನ್ ಚಲನ್ ಟೋಲ್ ಅಂತ ನಾವಿಲ್ಲಿ ಚಲನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಸೊ ಇಲ್ಲಿ ಚಲನ್ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ ಇಲ್ಲಿ ಈ ಒಂದು ಪಾರ್ಟ್ ಏನಿದೆ ಇದು ಸ್ಕ್ರೀನ್ ರೆಕಾರ್ಡ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನಾನಿವಾಗ ಎಕ್ಸಿಟ್ ಆಗ್ತೀನಿ ಇದರಿಂದ ಸೊ ಹೇಗೆ ಕಾಣುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ಅಂತ ಫೋಟೋ ತೋರಿಸ್ತೀನಿ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಸೊ ಇಲ್ಲಿ ನೋಡಿ ಟ್ರಾಫಿಕ್ ಅಥಾರಿಟಿ ಮತ್ತು ನಿಮ್ಮ ಒಂದು ಸ್ಟೇಟ್ ಕೇಳುತ್ತೆ ಈ ರೀತಿಯಾಗಿ ಇಲ್ಲಿ ನೋಡಿ ಆಂಧ್ರ ಪ್ರದೇಶ್ ಟ್ರಾಫಿಕ್ ಪೊಲೀಸ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಚೆನ್ನೈ ಫರೀದಾಬಾದ್ ಮಹಾರಾಷ್ಟ್ರ ತೆಲಂಗಾಣ ಈ ರೀತಿಯಾಗಿ ಸದ್ಯಕ್ಕೆ ಇಷ್ಟು ಜೊತೆ ಮಾತ್ರ ಮರ್ಜಾಗಿರೋದ್ರಿಂದ ಇಷ್ಟು ಆಪ್ಷನ್ಸ್ ಮಾತ್ರ ಇದೆ ಸೊ ಆಬ್ವಿಯಸ್ಲಿ ನಾವು ಬೆಂಗಳೂರು ಟ್ರಾಫಿಕ್ ಪೊಲೀಸನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಬೆಂಗಳೂರು ಟ್ರಾಫಿಕ್ ಪೊಲೀಸನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ನಿಮಗೆ ನಿಮ್ಮ ಒಂದು ವೆಹಿಕಲ್ ನಂಬರ್ ಕೇಳುತ್ತೆ ಸೊ ವೆಹಿಕಲ್ ನಂಬರ್ ಅಂದರೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಒಂದು ನಂಬರ್ ಪ್ಲೇಟ್ ಇರುತ್ತಲ್ಲ ವೆಹಿಕಲ್ ಇದು ಅದನ್ನು ನೀವು ಇಲ್ಲಿ ಒದ್ಬೇಕಾಗತ್ತೆ ಕೆ ಎ ಜೀರೋ ಫೈ ಎ ಡಿ ಆ ರೀತಿಯಾಗಿ ಏನೇನು ಇರುತ್ತಲ್ಲ ಕೆ ಎ ಅಂತೆಲ್ಲ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇದ್ರೆ ಅದನ್ನು ಕ್ಯಾಪಿಟಲ್ ಲೆಟರ್ಸ್ ಅನ್ನಲ್ಲೇ ಒತ್ತಬೇಕು ನೀವು ಓಕೆ ಅದನ್ನು ಒತ್ತಿ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಈ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಅಕೌಂಟ್ನಲ್ಲಿ ಯಾವುದೇ ರೀತಿಯಾದ ಒಂದು ಫೈನ್ ಇಲ್ಲ ಅಂತ ಆದರೆ ನೋ ಡ್ಯೂಸ್ ಅಂತ ಬರುತ್ತೆ ಸೊ ಇನ್ ಕೇಸ್ ಫೈನ್ ಇದ್ರೆ ಈ ರೀತಿಯಾಗಿ ಶೂ ಆಗುತ್ತೆ ನೋಡಿ ಓಕೆ ಒಂದೇ ಫೈನ್ ಇದ್ರೆ ಒಂದೇ ಶೂ ಆಗುತ್ತೆ ನಾನು ಇಲ್ಲಿ ತೋರಿಸ್ತಿರೋ ಒಂದು ಇದರಲ್ಲಿ ಎರಡು ಫೈನ್ ಇದಾವೆ ಸೊ ಫಸ್ಟು ಚಲನ್ ಡೀಟೇಲ್ಸ್ ಬರುತ್ತೆ ಒಂದು ನೂರು ರೂಪಾಯಿದು ಇನ್ನೊಂದು ಇನ್ನೂರು ರೂಪಾಯಿದಂತ ಇದೆ ಈ ಒಂದು ಅಕೌಂಟಿಗೆ ತೋರಿಸ್ತಿರೋದರಿಂದ ನಾನು ಓಕೆ ಸೊ ಈ ರೀತಿಯಾಗಿ ನೀವು ಯಾವುದ್ರದ್ದು ಒಂದು ಸೆಲೆಕ್ಟ್ ಮಾಡಬೇಕು ಯಾವುದನ್ನು ಇವಾಗ ಪೇ ಮಾಡಬೇಕು ಅಂತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಒಂದಿದ್ದರೆ ಈ ರೀತಿಯಾಗಿ ಸೆಲೆಕ್ಟ್ ಮಾಡುವಂಥ ಆಪ್ಷನ್ ಬರೋದಿಲ್ಲ ಡೈರೆಕ್ಟ್ ಪ್ರೊಸೀಡ್ ಅಂತ ಬರುತ್ತೆ ಓಕೆ ಸೊ ನಿಮಗೆ ಯಾವತ್ತಿಂದು ಇದು ಪೇ ಮಾಡ್ತಿರೋದು ಅಂತ ಕನ್ಫರ್ಮೇಷನ್ ಇಲ್ಲ ಅಂತಂದರೆ ಇಲ್ಲೊಂದು ಆ್ಯರೋ ಮಾರ್ಕ್ ಬಟನ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು ಅದು ಅಂತ ಡೇಟ್ ಕೂಡ ನಿಮಗೆ ಶೂ ಆಗುತ್ತೆ ಹಾಗೆ ಚಲನ್ ನಂಬರ್ ಕೂಡ ಶೋ ಆಗುತ್ತೆ ಓಕೆ ನೀವು ಯಾವುದನ್ನು ಪೇ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಏನೋ ಸ್ವಲ್ಪ ಡೀಲ್ಸ್ ಗಳು ಬರ್ತವೆ ಬಟ್ ನಮ್ಗೆ ಅದೆಲ್ಲ ಡೈರೆಕ್ಟ್ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿ ಇಲ್ಲಿ ತ್ರೀ ಹಂಡ್ರೆಡ್ ಅಂತಿದೆ ನಿಮ್ದು ಎಷ್ಟು ಅಮೌಂಟ್ ಫೈನ್ ಇರುತ್ತೋ ಅಷ್ಟು ಇಲ್ಲಿ ಶೋ ಆಗುತ್ತೆ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಪೇ ಮಾಡೋದಕ್ಕೆ ಕೇಳುತ್ತೆ ಸೊ ನಿಮ್ಮ ಒಂದು ಪೇ ಟಿ ಎಮ್ ಇದ್ದರೆ ಡೈರೆಕ್ಟ್ ಪೇ ನಾವು ಅಂತ ಕೊಡ್ಬೋದು ಇಲ್ಲಾಂದರೆ ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಐ ಡಿ ಕೂಡ ಕೊಟ್ಟು ಇದರಲ್ಲಿ ಪೇ ಮಾಡ್ಬೋದು ಓಕೆ ಪೇ ಮಾಡಿ ಆದಮೇಲೆ ಈ ರೀತಿಯಾಗಿ ಬರುತ್ತೆ ನೋಡಿ ಸಕ್ಸಸ್ ಅಂತ ಪೇಮೆಂಟ್ ಫಾರ್ ಚಲನ್ ರುಪೀಸ್ ತ್ರೀ ಹಂಡ್ರೆಡ್ ಸಕ್ಸಸ್ ಯುವರ್ ಆರ್ಡರ್ ಈಸ್ ಸಕ್ಸಸ್ಫುಲ್ ಈ ರೀತಿಯಾಗಿ ಬರುತ್ತೆ ಓಕೆ ಈ ರೀತಿಯಾಗಿ ಬಂದರೆ ನಿಮ್ಮ ಒಂದು ಫೈನ್ ಏನಿದೆ ಅದು ಸಕ್ಸಸ್ಫುಲ್ಲಾಗಿ ನೀವು ಕಟ್ಟಿದ್ದೀರಾ ಅಂತ ಅರ್ಥ ಸೊ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಇದು ಇತ್ತೀಚೆಗೆ ಬಂದಿರುವಂಥ ಒಂದು ಫೀಚರ್ ಎಲ್ರಿಗೂ ಈ ಒಂದು ಫೀಚರ್ ಬಗ್ಗೆ ತಿಳಿಯಲಿ ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು